ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಫ್ಘಾನಿಸ್ತಾನದ ಸುದ್ದಿ ಹೇಳಿ ಬಹಳ ದಿನಗಳೇ ಆಗೋಯಿತು. ತಾಲಿಬಾನಿಗಳು ಏನು ಮಾಡ್ತಿದ್ದಾರೆ, ಅಫ್ಘಾನಿಸ್ತಾನದ ಜನರ ಜೀವನ ಮಟ್ಟ ಹೇಗಿದೆ, ಈ ಎಲ್ಲ ಕುತೂಹಲ ನಿಮಗೂ ಇರಬಹುದು. ಮಿತ್ರರೇ, ಇವತ್ತು ಅಫ್ಘಾನಿಸ್ತಾನದ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತಾ ಇದ್ದೀನಿ. ಅದೇನೆಂದರೆ, ಅಫ್ಘಾನಿಸ್ತಾನದ ಜನ ಹೇಳ್ತಾ ಇದ್ದಾರೆ, ನಮಗೆ ಭಾರತ ಮಾತ್ರ ನಿಜವಾದ ಮಿತ್ರ ರಾಷ್ಟ್ರ, ನಾವು ಭಾರತೀಯರನ್ನು ತೀರಾ ತೀರಾ ಇಷ್ಟಪಡ್ತೀವಿ, ಭಾರತ ಮಾತ್ರ ನಂಬಲು ಯೋಗ್ಯವಾದ ದೇಶ. ಹೀಗೆ ಅಫ್ಘಾನಿಸ್ತಾನದ ಮಂದಿ ಭಾರತೀಯರನ್ನು ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಯುರೋಪ್ನ ಒಂದು ಸರ್ವೆಯಲ್ಲಿ ಈ ಅಚ್ಚರಿಯ ಅಂಶ ಬೆಳಕಿಗೆ ಬಂದಿದೆ. ಹಾಗಾದರೆ ಮಿತ್ರರೇ, ಅಫ್ಘಾನಿಸ್ತಾನಿಯರಿಗೆ ಭಾರತವನ್ನು ಕಂಡರೆ ಯಾಕೆ ಅಷ್ಟು ಇಷ್ಟ? ಭಾರತೀಯರು ನಿಜವಾಗ್ಲೂ ಅಫ್ಘಾನಿಸ್ತಾನವನ್ನು ಇಷ್ಟಪಡ್ತಾರಾ? ಅಫ್ಘನ್ನರು ಭಾರತವನ್ನು ಇಷ್ಟಪಡೋಕೆ ಇರೋ ವಿಚಾರಗಳಾದರೂ ಏನು? ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿ ನೀಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಫ್ಘಾನಿಸ್ತಾನ ಸದ್ಯ ತಾಲಿಬಾನಿಗಳ ಕಪಿಮುಷ್ಟಿಗೆ ಸಿಲುಕಿರುವ ನತದೃಷ್ಟ ದೇಶ. ಈ ದೇಶದಲ್ಲಿ 3,90,00,000 ಜನಸಂಖ್ಯೆ ಇದೆ. ಅಫ್ಘಾನಿಸ್ತಾನದಲ್ಲಿ ಯುರೋಪ್ನ ಒಂದು ಏಜೆನ್ಸಿ ಒಂದು ಸರ್ವೆಯನ್ನು ನಡೆಸಿತ್ತು. ಕಾರಣ ಏನು ಅಂತಂದರೆ, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಆಡಳಿತ ಬಂದಿದೆ, ಅಲ್ಲಿನ ಪ್ರಜಾಪ್ರಭುತ್ವ ಸರ್ಕಾರ ಕೊನೆಗೊಂಡಿದೆ. ಹೀಗಾಗಿ ಅಲ್ಲಿನ ಜನರು ಏನು ಹೇಳ್ತಿದ್ದಾರೆ, ಇವತ್ತಿನ ಈ ಸ್ಥಿತಿಗೆ ಯಾರು ಕಾರಣ, ಅವರು ಯಾರನ್ನು ಬ್ಲೇಮ್ ಮಾಡ್ತಾರೆ, ಇದೆಲ್ಲ ಥೀಮನ್ನು ಇಟ್ಕೊಂಡು ಒಂದು ಸರ್ವೆಯನ್ನು ನಡೆಸಿದರು. ಇದು ಟೋಟಲಿ ಆನ್ಲೈನ್ ಸರ್ವೆ ಆಗಿತ್ತು. ಕಾರಣ ಏನು ಅಂತಂದರೆ, ಇವತ್ತು ಅಫ್ಘಾನಿಸ್ತಾನಕ್ಕೆ ಯಾವುದೇ ವಿದೇಶಿ ವಿಮಾನ ಹೋಗೋದಿಲ್ಲ, ಅಲ್ಲಿಗೆ ವೀಸಾ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಸದ್ಯಕ್ಕೆ ಯಾವುದೂ ಕೂಡ ಹೊರ ಜಗತ್ತಿಗೆ ಅಫ್ಘಾನಿಸ್ತಾನ ಲಭ್ಯವಿಲ್ಲ. ಹೀಗಾಗಿ ಅಲ್ಲಿ ಲಭ್ಯವಿರುವಂಥದ್ದು ಸೋಷಿಯಲ್ ಮೀಡಿಯಾ ಮಾತ್ರ. ಅಲ್ಲಿನ ಅತಿ ಹೆಚ್ಚಿನ ಜನರು ಆನ್ಲೈನನ್ನು ಉಪಯೋಗಿಸ್ತಾರೆ. ಅಫ್ಘಾನಿಸ್ತಾನದಲ್ಲಿ ಮೊಬೈಲ್ ಬಳಕೆ ದೊಡ್ಡ ಸಂಖ್ಯೆಯಲ್ಲಿದೆ. ಇದನ್ನೇ ಬಳಸ್ಕೊಂಡು ಯುರೋಪ್ನ ಒಂದು ಏಜೆನ್ಸಿ ಸರ್ವೆಯನ್ನು ನಡೆಸಿತ್ತು. ಕಂಪ್ಲೀಟಾಗಿ ಆನ್ಲೈನ್ ಸರ್ವೆ ಇದಾಗಿತ್ತು. ಮಿತ್ರರೇ, ಈ ಸರ್ವೆಯಲ್ಲಿ ಅಫ್ಘಾನಿಸ್ತಾನದ ಜನರಿಂದ ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಹೊರಗೆ ಬಂದಿದೆ. ಮೊದಲನೇದಾಗಿ, ಈ ಸರ್ವೆಯಲ್ಲಿ ತಾಲಿಬಾನಿಗಳ ಸರ್ಕಾರದ ಬಗ್ಗೆ ಕೇಳಲಾಗಿತ್ತು. ಈಗ ತಾಲಿಬಾನಿಗಳು ಆಡಳಿತ ನಡೆಸೋದು ಉತ್ತಮವಾಗಿದೆಯಾ? ಈ ಹಿಂದೆ ಅಶ್ರಫ್ ಘನಿ ಸರ್ಕಾರ ಇತ್ತಲ್ಲ, ಅಂದರೆ ಅಲ್ಲೊಂದು ಪ್ರಜಾಪ್ರಭುತ್ವ ಸರ್ಕಾರ ಇತ್ತಲ್ಲ, ಅದು ಚೆನ್ನಾಗಿತ್ತ? ತಾಲಿಬಾನಿಗಳ ಆಡಳಿತ ಚೆನ್ನಾಗಿತ್ತ, ಈ ಹಿಂದಿನ ಪ್ರಜಾಪ್ರಭುತ್ವ ಸರ್ಕಾರ ಚೆನ್ನಾಗಿತ್ತ ಅಂತ ಒಂದು ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಅಫ್ಘಾನಿಸ್ತಾನದವರು ಏನು ಉತ್ತರ ಹೇಳಿದಾರೆ ಗೊತ್ತಾ? ಹಿಂದಿದ್ದ ಸರ್ಕಾರ ಅತ್ಯಂತ ಭ್ರಷ್ಟವಾಗಿತ್ತು, ಅಶ್ರಫ್ ಘನಿ ಅತ್ಯಂತ ಭ್ರಷ್ಟ, ಹಿಂದಿದ್ದ ಸರ್ಕಾರಕ್ಕಿಂತ ಈಗಿನ ಸರ್ಕಾರವೇ ಉತ್ತಮ ಅಂತ ಅಫ್ಘಾನಿಸ್ತಾನದ 78% ಮಂದಿ ಅಭಿಪ್ರಾಯಪಟ್ಟಿದ್ದಾರೆ. ಮಿತ್ರರೇ, ಸರ್ವೆಯಲ್ಲಿ ಭಾಗಿಯಾದ 2/3 ಅತಿ ಹೆಚ್ಚಿನ ಜನರು ಅಶ್ರಫ್ ಘನಿ ಸರ್ಕಾರಕ್ಕಿಂತಲೂ ಕೂಡ ತಾಲಿಬಾನಿಗಳ ಸರ್ಕಾರ ಉತ್ತಮ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಅವರಿಗೆ ಭಯನೂ ಇರಬಹುದು. ಸದ್ಯ ನಾವೀಗ ಸರ್ವೆಯಲ್ಲಿ ಭಾಗಿಯಾಗ್ತಿದ್ದೀವಿ, ಇವತ್ತಲ್ಲ ನಾಳೆ ಈ ವಿಚಾರ ಈ ತಾಲಿಬಾನಿಗಳಿಗೆ ಗೊತ್ತಾಗಬಹುದು, ಗೊತ್ತಾದರೆ ನಾವಿಲ್ಲಿ ಬದುಕೋದೇ ಕಷ್ಟ, ಹೀಗಾಗಿ ನಮಗೆ ಈ ಉಸಾಬರಿನೇ ಬೇಡ, ನಮಗೆ ತಾಲಿಬಾನಿಗಳ ಆಡಳಿತವೇ ಚೆನ್ನಾಗಿದೆ ಅಂತ ಹೇಳಿಬಿಡೋಣ ಅಂತ ಅವ್ರು ಹೇಳಿರಬಹುದು. ಇದರ ಹಿಂದೆ ನಾನಾ ಕಾರಣ ಇರಬಹುದು ಅಥವಾ ಸತ್ಯ ಇದ್ದರೂ ಇರಬಹುದು. ಯಾರು ನೋಡಿದ್ದಾರೆ, ಅಶ್ರಫ್ ಘನಿ ಸರ್ಕಾರ ಭ್ರಷ್ಟವಾಗಿತ್ತು ಅನ್ನೋದು ಜಗತ್ತಿಗೆ ಗೊತ್ತು. ಯಾಕೆಂದರೆ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಹಣ ಕೊಡ್ತಾ ಇತ್ತು, ಅದೆಲ್ಲದನ್ನು ಕೂಡ ಅಶ್ರಫ್ ಘನಿ ಸರ್ಕಾರ ನುಂಗಿ ನೀರು ಕುಡಿದಿತ್ತು. ಅಫ್ಘಾನಿಸ್ತಾನದ ಅಭಿವೃದ್ಧಿಗಾಗಲಿ ಅಲ್ಲಿನ ಸೇನೆ ಅಭಿವೃದ್ಧಿಗಾಗಲಿ ಏನೂ ಮಾಡಿರಲಿಲ್ಲ. ಇದನ್ನೆಲ್ಲ ನಾವು ನೋಡಿದ್ದೀವಿ. ತಾಲಿಬಾನಿಗಳು ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಬಂದಾಗ ಅಫ್ಘಾನಿಸ್ತಾನದಲ್ಲಿದ್ದ ಸಾವಿರಾರು ಸೈನಿಕರು ಓಡೋಗ್ಬಿಟ್ರು. ಅವರು ಆ ತಾಲಿಬಾನಿಗಳನ್ನು ಎದುರಿಸೋದಕ್ಕೆ ನಿಂತೇ ಇಲ್ಲ, ಯಾಕೆಂದರೆ ಅಮೆರಿಕ ಕೊಟ್ಟ ಹಣವನ್ನು ಅಲ್ಲಿ ಸರಿಯಾಗಿ ಸದುಪಯೋಗ ಮಾಡಿಕೊಂಡಿರಲಿಲ್ಲ. ಶಸ್ತ್ರಾಸ್ತ್ರ ಖರೀದಿ ಇರ್ಬೋದು, ಸೈನಿಕ ತರಬೇತಿ ಇರ್ಬೋದು, ಯಾವುದು ನಡೆದಿರಲಿಲ್ಲ. ಎಲ್ಲವನ್ನ ಆಳುವವರು ನುಂಗಿ ನೀರು ಕುಡಿದಿದ್ರು. ಹೀಗಾಗಿ ಅದೊಂದು ಭ್ರಷ್ಟ ಸರ್ಕಾರ, ಅದನ್ನು ಒಪ್ಕೊಳ್ಳೋಣ. ಆದರೆ ತಾಲಿಬಾನಿಗಳು ಉತ್ತಮವಾಗಿದ್ದಾರೆ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ನಮ್ಮ ಬಳಿ ಯಾವುದೇ ದಾಖಲೆಗಳಿಲ್ಲ. ಅಲ್ಲಿನ ಜನರು ಹೇಳಿರೋದನ್ನು ಮಾತ್ರ ನಾವು ಒಪ್ಕೊಳ್ಬೇಕಷ್ಟೇ. ಇನ್ನು ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನು ವಶಕ್ಕೆ ಪಡೆಯುವಲ್ಲಿ ಪಾಕಿಸ್ತಾನದ ಸಪೋರ್ಟ್ ಇತ್ತ? ಈ ಪ್ರಶ್ನೆಗೆ 83% ಮಂದಿ ಹೌದು ಎಂದಿದ್ದಾರೆ. ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನು ವಶಕ್ಕೆ ಪಡೆಯುವಲ್ಲಿ ಪಾಕಿಸ್ತಾನದ ಪ್ರಮುಖ ಪಾತ್ರ ಇದೆ, ಪಾಕಿಸ್ತಾನದ ಸಪೋರ್ಟ್ನಿಂದಲೇ ಈ ಕೆಲಸ ಆಗಿದೆ ಅಂತ 83% ಮಂದಿ ಹೇಳ್ತಿದ್ದಾರೆ. ಇನ್ನು ಪಾಕ್ನ ಈ ಪ್ರಯತ್ನಕ್ಕೆ ಚೀನಾ ಬೆಂಬಲ ಇತ್ತ ಅನ್ನುವ ಪ್ರಶ್ನೆಗೆ 67% ಮಂದಿ ಹೌದು ಅಂತಿದ್ದಾರೆ. ಚೀನಾ ಕೂಡ ತಾಲಿಬಾನ್ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿದೆ. ಪಾಕಿಸ್ತಾನ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡ್ತು, ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್ ಮಾಡ್ತು ಅಂತೇಳಿ 67% ಜನ ಹೇಳಿದ್ದಾರೆ. ಇನ್ನು ಮಿತ್ರರೇ, ಈ ಸರ್ವೆಯಲ್ಲಿ ಕೇಳಲಾದ ಅತ್ಯಂತ ಮುಖ್ಯವಾದ ಪ್ರಶ್ನೆ ಅಂತಂದರೆ, ನೀವು ಯಾವ ದೇಶದ ಜನರನ್ನು ಹೆಚ್ಚಿಗೆ ಪ್ರೀತಿಸ್ತೀರಿ? ನೀವು ಯಾವ ದೇಶವನ್ನು ಅತ್ಯಂತ ಆಪ್ತ ಎಂದುಕೊಂಡಿದ್ದೀರಿ? ನಿಮ್ಮ ಕಷ್ಟಕ್ಕೆ ಯಾರು ಆಗ್ತಾರೆ? ಈಗೊಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಈ ಪ್ರಶ್ನೆಗೆ 69% ಮಂದಿ ಭಾರತ ಎಂದಿದ್ದಾರೆ. ಈ ಸರ್ವೆಯಲ್ಲಿ ಭಾಗಿಯಾಗಿದ್ರಲ್ಲ, ಅದರಲ್ಲಿ 69% ಮಂದಿ ಭಾರತವೇ ನಮಗೆ ಅತ್ಯಂತ ಫ್ರೆಂಡ್ಲಿ ಕಂಟ್ರಿ, ಭಾರತೀಯರು ಮಾತ್ರ ನಂಬೋದಕ್ಕೆ ಯೋಗ್ಯ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಸುಮಾರು 2/3 ಭಾರತೀಯರನ್ನು ಬೆಂಬಲಿಸಿದ್ದಾರೆ. ಇನ್ನು 22% ಮಂದಿ ಅಮೆರಿಕ ಎಂದಿದ್ದಾರೆ.
ಇದೊಂದು ಬಹಳ ಆಶ್ಚರ್ಯಕರವಾದಂಥ ವಿಚಾರ ಮಿತ್ರರೇ. ಯಾಕೆಂದರೆ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ 20 ವರ್ಷ ಆಡಳಿತ ನಡೆಸಿದೆ. ಅಂದರೆ ಸೇನೆಯನ್ನು ಇಟ್ಟು ಅಫ್ಘಾನಿಸ್ತಾನವನ್ನು ಹಿಡಿತದಲ್ಲಿಟ್ಕೊಂಡಿತ್ತು. ಅಫ್ಘಾನಿಸ್ತಾನ ಒಂಥರ ಅಮೆರಿಕ ದಾಸ್ಯದಲ್ಲಿದ್ದಂತಿತ್ತು. ಅಮೆರಿಕ ಅಫ್ಘಾನಿಸ್ತಾನದ ಮೇಲೆ ಯುದ್ಧವನ್ನು ಮಾಡಿತ್ತು. ಅಫ್ಘಾನಿಸ್ತಾನದ ಇವತ್ತಿನ ಈ ದುಸ್ಥಿತಿಗೆ ಅಮೆರಿಕವೂ ಕೂಡ ಒಂದು ಮೂಲ ಕಾರಣ. ಹೀಗಿದ್ರೂ ಕೂಡ 22% ಮಂದಿ ಅಮೆರಿಕವನ್ನು ಬೆಂಬಲಿಸ್ತಿದ್ದಾರೆ. ಅಮೆರಿಕ ಉತ್ತಮವಾದ ದೇಶ, ನಮ್ಮ ಫ್ರೆಂಡ್ಲಿ ಕಂಟ್ರಿ, ನಮ್ಮ ಕಷ್ಟಕ್ಕಾಗ್ತಾರೆ ಅಂತ 22% ಜನ ಹೇಳಿದ್ದಾರೆ. ಮಿತ್ರರೇ, ಇದರಲ್ಲೇನು ಬಹಳ ಆಶ್ಚರ್ಯ ಪಡುವಂಥ ವಿಚಾರ ಇಲ್ಲ. ಯಾಕಂದರೆ ಇವತ್ತು ಬ್ರಿಟಿಷರನ್ನು ನಮ್ಮಲ್ಲಿ ಹೊಗಳುವವರಿದ್ದಾರಲ್ಲ, ಭಾರತವನ್ನು 200 ವರ್ಷಗಳ ಕಾಲ ದಾಸ್ಯದಲ್ಲಿಟ್ಟುಕೊಂಡಂಥವರು, 200 ವರ್ಷ ಆಡಳಿತ ನಡೆಸಿದ್ರು. ಈಗಲೂ ಕೆಲವರು ಹೇಳ್ತಾರೆ ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ಒಳ್ಳೆಯದೇ ಆಯಿತು, ಭಾರತದಲ್ಲಿ ರೈಲ್ವೆ ಲೈನ್ ಹಾಕಿದ್ರು, ಭಾರತದ ಶಿಕ್ಷಣದ ಅಭಿವೃದ್ಧಿ ಮಾಡಿದ್ರು, ಭಾರತೀಯರಿಗೆ ಅತ್ಯಾಧುನಿಕವಾದಂತಹ ಸೌಕರ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರು, ಭಾರತದ ಅಭಿವೃದ್ಧಿಗೆ ಅವರ ಪಾತ್ರ ದೊಡ್ಡದಿದೆ, ಬ್ರಿಟಿಷರ ಕೊಡುಗೆ ಭಾರತಕ್ಕೆ ಬಹಳ ದೊಡ್ಡದಿದೆ, ಅವರು ಬೃಹತ್ ಬೃಹತ್ ಕಟ್ಟಡವನ್ನು ಕಟ್ಟಿದ್ದಾರೆ, ಹೀಗೆ ಅನೇಕರು ವಾದ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗೋದಿಲ್ಲ. ಎಲ್ಲೆಲ್ಲಿಗೆ ರೈಲ್ವೆ ಲೈನ್ ಹಾಕಿದ್ರು, ಅದರ ಹಿಂದಿನ ಉದ್ದೇಶ ಏನು, ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡೆಯುವಲ್ಲಿ ಈ ರೈಲ್ವೆಯ ಪಾತ್ರ ಏನು, ಇದೆಲ್ಲವುದನ್ನು ನಾನು ಡೀಟೇಲ್ ಆಗಿ ಹೇಳೋದಿಲ್ಲ. ಅಂದರೆ ಅವರನ್ನು ಇಷ್ಟಪಡುವಂಥವರ ಒಂದು ಸಂಖ್ಯೆ ಕೂಡ ಭಾರತದಲ್ಲಿ ಈಗಲೂ ಇದೆ. ಹೀಗೆ ಅಫ್ಘಾನಿಸ್ತಾನದಲ್ಲೂ ಕೂಡ 22% ಮಂದಿ ಅಮೆರಿಕಾವನ್ನು ಇಷ್ಟಪಡ್ತಾರೆ. ಅಫ್ಘಾನಿಸ್ತಾನಕ್ಕೆ ಅಮೆರಿಕ ಅತಿ ಹೆಚ್ಚಿನ ಫ್ರೆಂಡ್ಲಿ ಕಂಟ್ರಿ ಅಂತೇಳಿ 22% ಜನ ಒಪ್ಕೊಂಡಿದ್ದಾರೆ. ಇನ್ನು 10% ಮಂದಿ ಮಾತ್ರ ಪಾಕಿಸ್ತಾನ ನಮ್ಮ ಸ್ನೇಹಿತ ದೇಶ ಅಂದಿದ್ದಾರೆ. ಇವರೆಲ್ಲ ಸ್ವಲ್ಪ ತಾಲಿಬಾನಿಗಳಿರಬೇಕು, ಯಾಕೆಂದರೆ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡಿದ ಪಾಕಿಸ್ತಾನ ಅಲ್ವಾ. ಹೀಗಾಗಿ 10% ಜನ ಮಾತ್ರ ಪಾಕಿಸ್ತಾನ ನಮಗೆ ಫ್ರೆಂಡ್ಲಿ ಕಂಟ್ರಿ ಅಂದಿದ್ದಾರೆ. ಇನ್ನು 9% ಜನ ರಷ್ಯಾ ಅಂತ ಹೇಳಿದ್ದಾರೆ. 6% ಜನ ಸೌದಿ ಅರೇಬಿಯಾ ಅಂತ ಹೇಳಿದ್ದಾರೆ. ಇದು ಅಫ್ಘಾನಿಸ್ತಾನದಲ್ಲಿ ನಡೆದಂಥ ಸರ್ವೆ. ಹಾಗಾದರೆ ಮಿತ್ರರೇ, ಅಫ್ಘಾನಿಸ್ತಾನದ ಜನರು ಭಾರತವನ್ನು ಯಾಕೆ ಇಷ್ಟಪಡ್ತಾರೆ? ಏನಾದ್ರೂ ಒಂದು ಕಾರಣ ಬೇಕಲ್ಲ. ಭಾರತ ಹಿಂದೂಗಳು ಬಹುಸಂಖ್ಯಾತರಾಗಿರುವಂಥ ದೇಶ, ಅಫ್ಘಾನಿಸ್ತಾನ ಮುಸ್ಲಿಂ ಮೆಜಾರಿಟಿ ಇರುವಂಥ ದೇಶ, ಅಲ್ಲಿ 99.99%ರಷ್ಟು ಮುಸ್ಲಿಮರೇ ಇರೋದು. ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರು. ಸಾಮಾನ್ಯವಾಗಿ ನಮ್ಮ ನೆರೆಯ ಎಲ್ಲ ಮುಸ್ಲಿಂ ಬಾಹುಳ್ಯ ಇರುವಂಥ ದೇಶಗಳು ಭಾರತವನ್ನು ವಿರೋಧಿಸ್ತವೆ, ಭಾರತ ನಮ್ಮ ಫ್ರೆಂಡ್ಲಿ ಕಂಟ್ರಿ ಅಂತ ಅವ್ರು ಯಾರೂ ಒಪ್ಕೊಳ್ಳೋದಿಲ್ಲ. ಹೀಗಿರುವಾಗ ಅಫ್ಘಾನಿಸ್ತಾನ ಯಾಕೆ ಹೇಳ್ತಾ ಇದೆ ಭಾರತ ನಮಗೆ ಫ್ರೆಂಡ್ಲಿ ಕಂಟ್ರಿ ಅಂತ? ಅಫ್ಘಾನಿಸ್ತಾನದವರು ಭಾರತವನ್ನು ಯಾಕೆ ನಾವು ನಂಬಬಹುದು ಅಂತ ಹೇಳ್ತಿದ್ದಾರೆ ಅಂತಂದರೆ, ಅದಕ್ಕೆ ಬಲವಾದ ಕಾರಣಗಳಿದೆ. ಅಫ್ಘಾನಿಸ್ತಾನಕ್ಕೆ ಇವತ್ತು ನಿನ್ನೆಯಿಂದ ಅಲ್ಲ, ಬಹಳ ಹಿಂದಿನಿಂದಲೂ ಕೂಡ ಭಾರತ ಸಪೋರ್ಟ್ ಮಾಡಿಕೊಂಡೇ ಬಂದಿದೆ. ಅವರ ಎಲ್ಲ ಸಂಕಷ್ಟದಲ್ಲೂ ಕೂಡ ಭಾರತ ನಿಂತ್ಕೊಂಡಿದೆ. ಅಫ್ಘಾನಿಸ್ತಾನದಲ್ಲಿ ಡ್ಯಾಮ್ ಕಟ್ಟಲಾಗಿತ್ತು, ಅಫ್ಘಾನಿಸ್ತಾನದ ಸಂಸತ್ತನ್ನು ಕಟ್ಟಿದ್ದು ಕೂಡ ಭಾರತ, ಅಫ್ಘಾನಿಸ್ತಾನದಲ್ಲಿ ಕೊರೋನಾ ಉಲ್ಬಣಿಸಿದಾಗ ಕೊರೋನಾ ವ್ಯಾಕ್ಸಿನನ್ನು ಕಳುಹಿಸಿಕೊಟ್ಟಿದ್ದು ಕೂಡ ಭಾರತ, ಅಫ್ಘಾನಿಸ್ತಾನಕ್ಕೆ ಕಷ್ಟ ಬಂದಾಗ ಆಹಾರವನ್ನು ಪೂರೈಸಿತ್ತು, ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ ಬಳಿಕವೂ ಕೂಡ ಇಡೀ ವಿಶ್ವ ಅಫ್ಘಾನಿಸ್ತಾನವನ್ನು ಕೈಬಿಟ್ಟಾಗಿತ್ತು, ಆಗಲೂ ಕೂಡ ಭಾರತ ಅಲ್ಲಿನ ಆಹಾರ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸಿದೆ. ಭಾರತದಿಂದ 1000 ಟನ್ ಗೋಧಿ ಅಫ್ಘಾನಿಸ್ತಾನಕ್ಕೆ ಹೋಗಿದೆ. ಅಂದರೆ ಅವರ ಎಲ್ಲ ಸಂಕಷ್ಟದ ಸಮಯದಲ್ಲೂ ಕೂಡ ಭಾರತ ಅಫ್ಘಾನಿಸ್ತಾನದ ಜೊತೆಗೆ ನಿಂತ್ಕೊಂಡಿದೆ. ಮಿತ್ರರೇ, ಹಾಗೆ ನೋಡೋಕೆ ಹೋದರೆ ನಮಗೆ ಅಫ್ಘಾನಿಸ್ತಾನದಿಂದ ಆಗಬೇಕಾಗಿರೋದು ಏನೂ ಇಲ್ಲ. ರಾಜತಾಂತ್ರಿಕವಾಗಿ ನಮಗೆ ಅಫ್ಘಾನಿಸ್ತಾನ ತುಂಬ ಇಂಪಾರ್ಟೆಂಟ್ ಆದ ದೇಶ ಅಲ್ಲ. ಇಂಪಾರ್ಟೆಂಟ್ ಆಗ್ತಾ ಇತ್ತು ಯಾವಾಗ POK ನಮ್ಮ ಕೈಲಿದ್ದಾಗ. ಅಂದರೆ ಈಗ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಇದು ಭಾರತದ ಬಳಿಯೇ ಇದ್ದಿದ್ದರೆ ನಮಗೂ ಅಫ್ಘಾನಿಸ್ತಾನಕ್ಕೂ ಒಂದು ಲಿಂಕ್ ಇರ್ತಾ ಇತ್ತು. ನಾವು ರಸ್ತೆ ಮಾರ್ಗದ ಮೂಲಕ ಇರಾನ್ ಇಲ್ಲ ಕಜಕಿಸ್ತಾನ ಇಂಥ ದೇಶಗಳನ್ನು ತಲುಪೋದಕ್ಕೆ ಈಸಿ ಆಗ್ತಿತ್ತು. ಭಾರತದ ವ್ಯಾಪಾರ ವ್ಯವಹಾರ ವೃದ್ಧಿಗೆ ಇದೊಂದು ಪೂರಕವಾಗಿರ್ತಿತ್ತು. ಆದರೆ ಸದ್ಯ ಅಫ್ಘಾನಿಸ್ತಾನಕ್ಕೂ ನಮಗೂ ಲಿಂಕ್ ಇಲ್ಲ. ನಾವು ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಅಫ್ಘಾನಿಸ್ತಾನವನ್ನು ಅವಲಂಬಿಸಿಲ್ಲ. ಹೀಗಿದ್ರೂ ಕೂಡ ಅಫ್ಘಾನಿಸ್ತಾನಕ್ಕೆ ಭಾರತ ಸಪೋರ್ಟ್ ಮಾಡುತ್ತೆ. ಅವರೆಲ್ಲ ಕಷ್ಟಗಳಿಗೂ ಕೂಡ ಭಾರತ ನಿಂತ್ಕೊಂಡಿದೆ. ಮಿತ್ರರೇ, ಹೀಗಾಗಿ ಅಫ್ಘಾನಿಸ್ತಾನದವರು ಭಾರತವನ್ನು ಇಷ್ಟಪಡ್ತಾರೆ. ಇದನ್ನು ಭಾರತದ ಫಾರಿನ್ ಪಾಲಿಸಿಯ ದಿಗ್ವಿಜಯ ಅಂತ ಹೇಳಬಹುದು. ಮಿತ್ರರೇ, ನಮ್ಮ ಫಾರಿನ್ ಪಾಲಿಸಿ ಎಲ್ಲ ದೇಶಗಳ ಜೊತೆಗೂ ಕೂಡ ಇದೇ ಇದೆ. ಆದರೆ ಬಾಂಗ್ಲಾದೇಶದವರು ಮಾತ್ರ ಭಾರತವನ್ನು ಒಪ್ಕೊಳ್ಳೋದಿಲ್ಲ. ಹಾಗೆ ನೋಡೋಕೆ ಹೋದರೆ ಅಫ್ಘಾನಿಸ್ತಾನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಾಂಗ್ಲಾದೇಶಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ. ಭಾರತ ಬಾಂಗ್ಲಾದ ಎಲ್ಲ ಕಷ್ಟಗಳಿಗೂ ಕೂಡ ನಿಂತಿದೆ. ಇವತ್ತು ಬಾಂಗ್ಲಾ ಹುಟ್ಟಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಭಾರತ. ಅವರು ಪಾಕಿಸ್ತಾನದ ದಾಸ್ಯದಲ್ಲಿದ್ದರು, ಪಾಕಿಸ್ತಾನಕ್ಕೆ ಇವರೆಲ್ಲ ಸಂಪತ್ತು ಕೂಡ ಹೋಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಭಾರತದ ಹೆಮ್ಮೆಯ ಪ್ರಧಾನಿ ಇಂದಿರಾ ಗಾಂಧಿ ಒಂದು ದೃಢ ನಿರ್ಧಾರವನ್ನು ಕೈಗೊಂಡು ಬಾಂಗ್ಲಾ ವಿಮೋಚನೆಯನ್ನು ಮಾಡಿದ್ರು, ಬಾಂಗ್ಲಾಕ್ಕೆ ಸ್ವತಂತ್ರವನ್ನು ಕೊಡಿಸಿದ್ರು. ಇದು ಬಾಂಗ್ಲಾಗೆ ಭಾರತ ಕೊಟ್ಟಂಥ ಅತ್ಯಂತ ದೊಡ್ಡ ಕೊಡುಗೆ. ಹೀಗಿದ್ರೂ ಕೂಡ ಬಾಂಗ್ಲಾ ಸರ್ಕಾರ ಭಾರತವನ್ನು ನಂಬುತ್ತೆ, ಭಾರತ ನಮಗೆ ಫ್ರೆಂಡ್ಲಿ ಕಂಟ್ರಿ ಅಂತ ಬಾಂಗ್ಲಾ ಸರ್ಕಾರ ನಂಬುತ್ತೆ. ಆದರೆ ಅಲ್ಲಿನ ಜನರಿಗೆ ಈ ಬಗ್ಗೆ ಎಜುಕೇಷನ್ ಇಲ್ಲ, ಭಾರತ ನಮಗೆ ಸಪೋರ್ಟ್ ಮಾಡಿದೆ ಅನ್ನುವಂಥ ಮಾಹಿತಿ ಇಲ್ಲ. ಹೀಗಾಗಿ ಅವರು ಇವತ್ತಿಗೂ ಕೂಡ ಭಾರತವನ್ನು ವಿರೋಧಿಸ್ತಾರೆ. ಭಾರತದವರು ನಮಗೆ ಮಿತ್ರರು ಅಂಥೇಳಿ ಬಾಂಗ್ಲಾದೇಶದ ಜನರು ಮಾತ್ರ ಒಪ್ಪೋದಿಲ್ಲ, ಯಾಕೆಂದರೆ ಅವರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ. ಬಿಟ್ಬಿಡಿ. ಇನ್ನು ಮಿತ್ರರೇ, ಅಫ್ಘಾನಿಸ್ತಾನದವರು ಭಾರತವನ್ನು ಇಷ್ಟಪಡ್ತಾರೆ, ಭಾರತದವರು ಅಫ್ಘಾನಿಸ್ತಾನವನ್ನು ಇಷ್ಟಪಡ್ತಾರೆ ಕೇಳಿದರೆ ಇಲ್ಲ. ಭಾರತದವರಿಗೆ ಪೂರ್ಣವಾಗಿ ಅಫ್ಘಾನಿಸ್ತಾನದವರ ಮೇಲೆ ನಂಬಿಕೆ ಇಲ್ಲ. ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಹೋಲಿಸಿದ್ರೆ ಅಫ್ಘಾನಿಸ್ತಾನದವರ ಮೇಲೆ ಸ್ವಲ್ಪ ಸಹಾನುಭೂತಿ ಇದೆ, ಯಾಕೆಂದರೆ ಅವ್ರು ಕಷ್ಟದಲ್ಲಿದ್ದಾರೆ ಅಂತ. ಅದನ್ನು ಹೊರತುಪಡಿಸಿದರೆ ಅಫ್ಘಾನಿಸ್ತಾನದವರನ್ನು ಭಾರತೀಯರು ಒಪ್ಕೊಳ್ಳೋದಿಲ್ಲ. ಇದಕ್ಕೆ ಅನೇಕ ಕಾರಣಗಳಿದೆ. ಒಂದು, ಅಫ್ಘಾನಿಸ್ತಾನದಲ್ಲಿ ಕಂಪ್ಲೀಟಾಗಿ ಮೈನಾರಿಟಿ ಕಮ್ಯುನಿಟಿಗಳನ್ನು ತುಳಿದುಹಾಕಲಾಗಿದೆ.
ಮೈನಾರಿಟಿ ಕಮ್ಯುನಿಟಿ ಮೇಲೆ ದಪ್ಪಾಳಿಕೆ ನಡೆಸಲಾಗ್ತಾ ಇದೆ. ಅದು ಅಶ್ರಫ್ ಗನಿ ಸರ್ಕಾರ ಇರಬಹುದು ಅಥವಾ ಈಗಿರುವ ತಾಲಿಬಾನಿಗಳ ಸರ್ಕಾರ ಇರಬಹುದು, ಯಾವಾಗಲೂ ಕೂಡ ವ್ಯತ್ಯಾಸ ಆಗಿಲ್ಲ. ಅಲ್ಲಿರುವ ಹಿಂದೂಗಳಿರ್ಬೋದು, ಸಿಖ್ರಿರ್ಬೋದು, ಜೈನರು, ಬುದ್ಧರು, ಇವರೆಲ್ಲರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮಾಡಲಾಗ್ತಾ ಇದೆ. ಹೀಗಾಗಿ ನಾವು ಅಫ್ಘಾನಿಸ್ತಾನದವರನ್ನು ಇಷ್ಟಪಡೋದಕ್ಕೆ ಯಾವುದೇ ಕಾರಣ ಇಲ್ಲ ಅಂತಾರೆ ಭಾರತೀಯರು. ಭಾರತೀಯರು ಈ ದಕ್ಷಿಣ ಏಷ್ಯಾದ ಯಾವ ದೇಶದ ಜನರನ್ನು ಹೆಚ್ಚು ಇಷ್ಟಪಡ್ತಾರೆ ಅಂತಂದರೆ, ಒಂದು ಶ್ರೀಲಂಕಾ, ಇನ್ನೊಂದು ನೇಪಾಳ. ಈ ದೇಶದ ಜನರನ್ನು ಅತಿ ಹೆಚ್ಚು ಇಷ್ಟಪಡ್ತಾರೆ. ಇನ್ನು ಪಾಕಿಸ್ತಾನ, ಬಾಂಗ್ಲಾಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅಫ್ಘಾನಿಸ್ತಾನದವರ ಮೇಲೆ ಸಹಾನುಭೂತಿ ಇದೆ, ಅವ್ರ ಮೇಲೆ ಒಂದು ಕನಿಕರ ಇದೆ ಭಾರತೀಯರಿಗೆ. ಮಿತ್ರರೇ, ಇದಿಷ್ಟು ಅಫ್ಘಾನಿಸ್ತಾನದಲ್ಲಿ ಯುರೋಪ್ನ ಒಂದು ಏಜೆನ್ಸಿ ಸರ್ವೆ ನಡೆಸಿದ್ದು. ಆ ಸರ್ವೆಯಲ್ಲಿ ಅಫ್ಘಾನಿಸ್ತಾನದವರು ಭಾರತವನ್ನು ಕಂಡ್ರೆ ನಮಗೆ ತುಂಬ ಇಷ್ಟ, ಭಾರತೀಯರು ನಮ್ಮ ನಿಜವಾದ ಸ್ನೇಹಿತರು ಅಂತ ಒಪ್ಪಿಕೊಂಡಿರುವ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.